ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್ ಗೈಸ್ ಇವಾಗ ಈ ಟಾಪಿಕ್ ಅಲ್ಲಿ ನಡೀತಾ ಇರುವಂಥದ್ದು ಕೆ ಇ ಟಿ ರಿಸಲ್ಟ್ ನ್ಯಾಯವಾಗಿದೆಯಾ ಏನ್ ಆಗ್ತಾ ಇದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಬನ್ನಿ ಗೈಸ್ ಇವಾಗ ಈ ಟಾಪಿಕ್ ಬಗ್ಗೆ ಮಾತಾಡೋಣ ಏನಾಗಿದೆಯಪ್ಪ ಅಂದರೆ ಇದು ಇದು ಹೆವಿ ಪ್ರಾಬ್ಲಮ್ ನೋಡಿದಿರದೆ ಟ್ವೆಂಟಿ ಟ್ವೆಂಟಿ ಒನ್ ಬ್ಯಾಚ್ ಅಂದರೆ ಕೊರೋನಾ ಟೈಮಲ್ಲಿ ಪಾಸ್ ಮಾಡೋದ್ರಲ್ಲ ಅವ್ರಿಗೆ ತೊಂದರೆಗಳಾಗ್ತಿರೋದು ಏನು ಗೊತ್ತಾ ಅದೇ ಮ್ಯಾಟರೆಲ್ಲ ಟ್ರೆಂಡ್ ಆಗ್ತಾ ಇರೋದು ಅದು ಏನಾಗಿದೆ ಅಂದರೆ ನಮ್ದೆಲ್ಲ ಗುರು ಫಿಫ್ಟಿ ಪರ್ಸೆಂಟ್ ಬೋರ್ಡು ಫಿಫ್ಟಿ ಪರ್ಸೆಂಟು ಕೆ ಸಿ ಇ ಟಿ ಮಾರ್ಕ್ಸ್ ನ ತಗೊಂಡಿದ್ದಾರೆ ಬಟ್ ಅವ್ರದ ಏನು ಮಾಡಿದಾರಪ್ಪ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕೆ ಸಿ ಇ ಟಿ ಮಾರ್ಕ್ಸ್ ನ ತಗೊಂಡಿದ್ದಾರೆ ಅವ್ರದ್ದು ಪಿ ಸಿ ಎಮ್ಮು ನೈಂಟಿ ನೈನ್ ಇದ್ರು ಅವ್ರದ್ದೆಲ್ಲ ಎಪ್ಪತ್ತು ಸಾವಿರ ರ್ಯಾಂಕ್ ಆತಂಕನೂ ಹೊಂಟೋಗಿದೆ ಅದೇ ಗೈ ಸೆವಿ ಮೋಸ ಆಗಿದೆ ಅದು ಇದು ಅಂತ ಎಲ್ಲ ಇವಾಗ ಎಲ್ಲ ಮಾತಾಡ್ತಿರುವಂಥದ್ದು ಇದ್ರ ಬಗ್ಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅಂದರೆ ಕೆ ಇ ಎ ಅವರು ಯಾವುದೇ ರೀತಿ ಅಫಿಷಿಯಲ್ ನೋಟಿಫಿಕೇಶನ್ ಕೊಟ್ಟಿರಲಿಲ್ಲ ಸರಿನಾ ಹಿಂಗೆ ಮಾಡ್ತಿದ್ದೀವಿ ಏನು ಕೊಟ್ಟಿರಲಿಲ್ಲ ಅದರಿಂದ ಒಂದೊಂದ್ಸತಿ ಕೆ ಎ ಅವ್ರದ್ದು ತಪ್ಪು ಅಂತ ಅನ್ಸತ್ತೆ ಗೊತ್ತಿಲ್ಲ ಅವರು ಇದೇನೇಕಿಂಗ್ ಮಾಡಿದ್ದಾರೆ ಅಂತನೂ ಗೊತ್ತಿಲ್ಲ ಕೆಇ ಅವ್ರನ್ನ ಕೇಳಬೇಕು ಇದ್ರ ಬಗ್ಗೆ ಇದನ್ನ ಬೇಗೆಲ್ಲ ಸಾಲ್ವ್ ಮಾಡ್ತಾರೆ ಅಂತ ಅನ್ಕೋತೀನಿ ಇದೆಲ್ಲ ಸಾಲ್ವ್ ಆದ್ರೆ ಈ ವರ್ಷ ರ್ಯಾಂಕಿಂಗ್ ಬಂದಿದ ಅಂದ್ರೆ ಫ್ರೆಶರ್ಸ್ ಆಮೇಲೆ ಟ್ವೆಂಟಿ ಟ್ವೆಂಟಿ ಬ್ಯಾಚುಲರ್ ಎಕ್ಸಾಮ್ ಬರ್ದಿರ್ತಾರಲ್ಲ ಅವ್ರ್ದೆಲ್ಲರದು ರ್ಯಾಂಕಿಂಗು ಜಾಸ್ತಿ ಆಗುತ್ತೆ ರ್ಯಾಂಕಿಂಗು ಅಂದರೆ ಇಪ್ಪತ್ತು ಸಾವಿರ ಇದ್ರೆ ಇಪ್ಪತ್ ಸಾವಿರ ಆಗ್ಬೋದು ಸರಿನಾ ಆ ಥರ ಆಗತ್ತೆ ಇದ್ರ ಬಗ್ಗೆ ಕೆ ಅವರೇ ಏನು ಸಾಲ್ವ್ ಮಾಡ್ಬೋದು ಏನೋ ಮಂಡೇನೋ ಸ್ಟ್ರೈಕ್ ಹೋದು ಇದು ಮಾಡ್ತೀವಿ ಅಂತ ಅಲ್ಲಿ ನೋಡ್ತಾ ಇದೆ ಕಾಮೆಂಟ್ಸ್ಗಳನ್ನ ಅದ್ರ ಬಗ್ಗೆ ಇನ್ನು ಯಾವುದೇ ರೀತಿ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ ಏನು ಮಾಡ್ತಾರೆ ಗುರು ಹೇಗೆ ಹೋಗಿ ಎಷ್ಟೋ ಜನ ಟೀಚರ್ಸ್ ಕೇಳ್ತೀವಿ ಅಂತ ಅದು ಇದು ಅಂತ ಎಲ್ಲ ಮಾಹಿತಿ ಬರ್ತಾ ಇತ್ತು ಇನ್ನು ಯಾವುದೇ ರೀತಿಯ ಕನ್ಫರ್ಮೇಷನ್ ಬಂದಿಲ್ಲ ಯಾವ್ದಾದ್ರು ಕನ್ಫರ್ಮೇಷನ್ ಬಂದ್ರೆ ಏನು ಮಾಡ್ತಾರೆ ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸಿಕೊಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆವರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲೈಕಾನನ್ನು ಕ್ಲಿಕ್ ಮಾಡಿ ಗೈಸ್ ಜೈ ಹಿಂದ್ ಒಂದೇ ಮಾತರಂ